ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಆ ಬೆಲ್ ಐಕನ್ ಕ್ಲಿಕ್ ಮಾಡಿದ ತಕ್ಷಣ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿ. ಆಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ, ನೀವಾಗ ಬೇಗ ನನ್ನ ವೀಡಿಯೋಗಳನ್ನು ನೋಡ್ಬೋದು. ಸೊ ಇವತ್ತಿನ ವೀಡಿಯೋ ಏನು ಅನ್ನೋದು ನಿಮ್ಗೆ ಎಲ್ಲರಿಗೂ ಆಲ್ರೆಡಿ ತಂಬ್ಲೈನ್ ನೋಡಿದ ತಕ್ಷಣ ನನಗೆ ಗೊತ್ತಾಗಿರುತ್ತೆ. ಸೊ ನಾನು ಏನು ಮಾತಾಡೋಕ್ಕೆ ಬಂದಿದ್ದೀನಿ, ಏನ್ರ ಬಗ್ಗೆ ತಿಳಿಸೋಕ್ಕೆ ಬಂದಿದ್ದೀನಿ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗಿದೆ. ನಾನೀಗ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಏನಪ್ಪ ಅಂತ ಹೇಳಿದ್ರೆ ಸಾಲ. ಸಾಲ ಅಂದರೆ ಜೀವನದಲ್ಲಿ ಯಾರಿಗಿರಲ್ಲ ಸ್ನೇಹಿತರೆ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಸಾಲ ಮಾಡಲೇಬೇಕು ಭೂಮಿ ಮೇಲೆ. ಎಲ್ರಿಗೂ ಒಂದೊಂದು ರೀತಿಯಲ್ಲಿ ಸಾಲ ಮಾಡಿರ್ತಾರೆ. ಕೆಲವರು ತುಂಬ ಜಾಸ್ತಿ ಮಾಡಿರ್ತಾರೆ, ಇನ್ನು ಕೆಲವರು ತುಂಬ ಕಮ್ಮಿ ಮಾಡಿರ್ತಾರೆ. ಮನುಷ್ಯರಂತಂದಮೇಲೆ ನಾನು ಹೇಳ್ದಂಗೆ ಸಾಲ ಅಂತೂ ಇದ್ದೇ ಇರುತ್ತೆ. ಯಾವ ರೀತಿ ಅದ್ರಲ್ಲಿ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ರೀತಿಯವರು ಸಾಲ ಮಾಡಿರ್ತಾರೆ, ಅವ್ರವ್ರ ರೀತಿಗೆ ತಕ್ಕಂಗೆ ಮಾಡಿರ್ತಾರೆ. ಕೆಲವರು ಸಾವುಕಾರು ಅಂದರೆ ಅವ್ರ ಲೆವೆಲಲ್ಲಿ ಅವರ ವ್ಯವಹಾರಗಳಿಗೆ ತಕ್ಕಂಗೆ ಮಾಡಿರ್ತಾರೆ. ಬಡವರು ಮಧ್ಯದ ವರ್ಗದವರು ಅವ್ರಿಗೆ ತಕ್ಕಂಗೆ ಅವ್ರು ಮಾಡಿರ್ತಾರೆ. ಸೊ ಪ್ರತಿಯೊಬ್ಬರು ಸಾಲ ಮಾಡೋರೆ. ಸಾಲ ಮಾಡಿರೋರು ಹೇಗೆ ಸಾಲ ತೀರಿಸೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಇನ್ನೊಂದು ಏನಪ್ಪ ಆಗುತ್ತೆ ಅಂತೇಳಿದ್ರೆ, ನಾವು ಸಾಲ ಮಾಡ್ಕೊಂಡ್ಬಿಡ್ತೀವಿ. ಯಾರು ಸಾಲ ಮಾಡಲ್ಲ ಹೇಳಿ ಸ್ನೇಹಿತರೆ? ಈಗ ಅರ್ಜೆಂಟ್ ದುಡ್ಡು ಬೇಕಿರುತ್ತೆ, ಸಾಲ ಬೇಕು ಅಂದ ತಕ್ಷಣ ಯಾರಾದರೂ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಟ್ ಅಂತ ಸಾಲ ತೊಗೊಂಡ್ಬಿಡ್ತೀವಿ. ಮತ್ತು ನಾವು ಅವ್ರಿಗೆ ಹಿಂದಿರುಗಿಸೋಕ್ಕಾಗೋದೇ ಇಲ್ಲ. ಅವರು ನಮಗೆ ಫೋನ್ ಮಾಡ್ತಾರೆ, ಕೇಳ್ತಾರೆ, ಯಾವುದ್ಯಾವುದೋ ರೀತಿಯಲ್ಲಿ ಅವರು ಪಾಪ ಪ್ರಯತ್ನ ಪಡ್ತಾರೆ. ಕೊಟ್ಟಿರೋರ್ದು ತಪ್ಪು ಅಂತ ನಾನು ಇಲ್ಲಿ ಹೇಳಲ್ಲ, ಇಸ್ಕೊಂಡಿರೋರ್ದೇ ತಪ್ಪು. ಯಾಕೆ ಅಂತೇಳಿದ್ರೆ ನಾವು ನಮ್ಮ ಸಂಭ್ಯಕ್ಕೆ ಅವ್ರು ಕೊಟ್ಟಾಗ ನಾವು ಅವ್ರಿಗೆ ವಾಪಸ್ ಕೊಡಲೇಬೇಕು. ಸೊ ಕೊಡೋಕ್ಕಾಗದೇ ಇರೋಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಅವ್ರ ಹತ್ರ ನಾವು ಹೇಳೋಕ್ಕೂ ಆಗಲ್ಲ, ಇರೋಕ್ಕೂ ಆಗಲ್ಲ. ನಮ್ಮ ಪರಿಸ್ಥಿತಿ ಕೂಡ ಹಾಗೆ ಇರುತ್ತೆ ಅಂಥ ಟೈಮಲ್ಲಿ. ಆಗ ಅವರು ಫೋನ್ ಮಾಡಿದ್ರೆ ಫೋನ್ ತೆಗೆಯಲ್ಲ. ಅವರು ಫೋನ್ ತೆಗೆದೇ ಇರೋ ಕಾರಣಕ್ಕೆ ಫೋನ್ ತೆಗೆದೇ ಇರೋ ಕಾರಣ ಅವರು ಮನೆ ಹತ್ರನೇ ಬರ್ತಾರೆ. ಮನೆ ಹತ್ರ ಬಂದಾಗಲೂ ಕೂಡ ನಮಗೆ ಕೊಡೋದಕ್ಕಾಗೋದಿಲ್ಲ, ಅವ್ರಿಗೆ ಮುಖ ತೋರಿಸಿ ಮಾತಾಡೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿರ್ತೀವಿ. ಸೊ ಇದನ್ನೆಲ್ಲ ಫೇಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಸಾಲದ ಕಷ್ಟ ಎಷ್ಟು ಏನು ಅನ್ನೋದು. ನಮಗೂ ಈ ಥರ ಅರಿವು ಆಗಿದೆ, ತುಂಬ ಹಿಂದೆ ನಾವು ಇದನ್ನೆಲ್ಲ ಅನುಭವಿಸಿದ್ದೀವಿ. ಸೊ ಈಗ ನಾನು ನಿಮಗೆಲ್ಲರಿಗೂ ಉಪಯೋಗ ಆಗೋ ಥರ ಒಂದು ಇದನ್ನು ಹೇಳ್ತಾ ಇದ್ದೀನಿ, ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ ಸಾಲದ ಬಗ್ಗೆ. ಸಾಲನ ಯಾವ ರೀತಿ ತೀರಿಸ್ಕೊಳ್ಳೋದು ಅನ್ನೋದಕ್ಕೆ ಒಂದು ನಿಮಗೆ ವಿಷಯ ನಾನು ಹೇಳೋ ಅಂಥ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಉಪ್ಪು ಸ್ನೇಹಿತರೆ. ಉಪ್ಪು ಎಷ್ಟು ಮಹತ್ವದ ಕೆಲಸ ಮಾಡುತ್ತೆ ಅಂದರೆ, ಉಪ್ಪಿನ ಋಣ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ, ನಿಮಗೆಲ್ರಿಗೂ ಗೊತ್ತಿರ್ಬೋದು. ಅದೇ ರೀತಿ ಉಪ್ಪಿಂದ ನಮ್ಮ ಋಣ, ಸಾಲದ ಋಣನೂ ಕೂಡ ನಾವು ತೀರಿಸ್ಕೋಬೋದು, ಕಷ್ಟಗಳನ್ನು ಕೂಡ ನಾವು ತೀರಿಸ್ಕೋಬೋದು. ಅಷ್ಟು ಉಪಯೋಗ ಆಗಿರುತ್ತೆ ನಮಗೆ ಉಪ್ಪು ಜೀವನದಲ್ಲಿ. ಉಪ್ಪು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನಾವು ಅಡುಗೆ ಮನೆಯಲ್ಲಿ ಏನು ಉಪ್ಪು ಯೂಸ್ ಮಾಡ್ತೀವಿ ಅದೇ ಉಪ್ಪು. ಕಲ್ಲುಪ್ಪು, ಸಣ್ಣ ಉಪ್ಪನ್ನು ಯೂಸ್ ಮಾಡಬೇಡಿ. ಕಲ್ಲುಪ್ಪನ್ನು ತೊಗೋಬೇಕು ಸ್ನೇಹಿತರೆ ನೀವು. ಯಾಕಂದರೆ ಉಪ್ಪು ಕರಗಬೇಕು ಅಂತೇಳಿದ್ರೆ ಕಲ್ಲುಪ್ಪಿನ ಕಷ್ಟಗಳನ್ನು ಕರಗದಂಗೆ ಅದು ಕರಗುತ್ತೆ. ಸೊ ಪುಡಿ ಉಪ್ಪನ್ನು ತೊಗೋಬೇಡಿ. ಪುಡಿ ಉಪ್ಪನ್ನು ನಾವು ಅಡುಗೆ ಯೂಸ್ ಮಾಡ್ತೀವಿ, ಬಟ್ ಅದು ಬೇರೆ. ಇದಕ್ಕೆ ಅಂತಲೇ ಒಂದು ಉಪ್ಪನ್ನು ನೀವು ಸಪ್ರೇಟಾಗಿ ಇಟ್ಕೊಳ್ಳಿ. ಸೊ ಆ ಉಪ್ಪನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯ ನಾಲ್ಕು ದಿಕ್ಕುಗಳು ಏನಿದೆ ಆ ನಾಲ್ಕು ದಿಕ್ಕುಗಳಲ್ಲೂ ಒಂದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ನೀವು ಹಾಕೋಬೇಕಾಗತ್ತೆ. ನಾಲ್ಕು ಮೂಲೆ ಅಂದರೆ ಹೊರಗಡೆ ಬಾತ್ರೂಮ್ ಇದೆ, ನಮ್ಮ ಮನೆಯ ಒಳಗಡೆ ಬಾತ್ರೂಮ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇದು ಬಾತ್ರೂಮ್ ಒಳಗಡೆ ಹಾಕೋ ಚೆನ್ನಾಗಿರಲ್ಲ ಅಂತೆಲ್ಲ ಅಂದ್ಕೋಬೇಡಿ. ಮೂಲೆ ಮೇನ್ ನಮಗೆ ಬೇಕಾಗಿರೋವಂಥದ್ದು ನಾಲ್ಕು ಮೂಲೆ. ಆ ನಾಲ್ಕು ಮೂಲೆಯಲ್ಲೂ ನೀವು ಒಂದೊಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಲೇಬೇಕಾಗತ್ತೆ. ಹಾಕಿ ಅದು ಸೋಮವಾರ ಮತ್ತು ಶುಕ್ರವಾರ ಮಾಡ್ಕೊಳ್ಳಿ. ಇಲ್ಲ ನೀವು ಮನೇಲಿ ಡೈಲಿ ಪೂಜೆ ಮಾಡ್ತೀವಂದರೆ ಅದು ನೀವು ಡೈಲಿ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ವಾರದಲ್ಲಿ ಎರಡು ದಿನ ಆದರೂ ಮಾಡಲೇಬೇಕಾಗತ್ತೆ. ಸೊ ಸೋಮವಾರ ಶುಕ್ರವಾರ ಅಂತಲೇ ಇಟ್ಕೊಳ್ಳೋಣ. ಸೋಮವಾರ ನೀವು ಉಪ್ಪನ್ನೆಲ್ಲ ಹಾಕಿ ಮಾಮೂಲಿ ಮನೇಲಿ ದೀಪ ಹಚ್ಚಬೇಕಾಗುತ್ತೆ, ಮನೆ ದೇವರಿಗೆ ಪೂಜೆ ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ಉಪ್ಪಿನಲ್ಲಿ ಕರಗಿಸು ಅಂತ ಕೇಳಬೇಕಾಗತ್ತೆ. ಸೊ ಹಾಗಾಗಿ ನೀವು ಅದನ್ನು ಮಾಡಿದ ಮೇಲೆ ಉಪ್ಪನ್ನು ನಾಲ್ಕು ಮೂಲೆಯಲ್ಲಿ ಏನು ಹಾಕಿರ್ತೀರಾ ಅದನ್ನು ನೀವು ಮಂಗಳವಾರ ಬೆಳಿಗ್ಗೆ ಬೇಗನೆ ಸ್ವಲ್ಪ ಎದ್ದು ಕಸ ಗುಡಿಸ್ತೀವಲ್ಲ ಪರಕೆ, ಮನೆ ಕಸ ಗುಡಿಸೋ ಅಂಥ ಪರಕೆಯಲ್ಲೇ ನೀವು ಗುಡಿಸಿ ತೆಗೆದು ಹೊರಗಾಕಬೇಕಾಗತ್ತೆ. ಬಟ್ಟೆಯಲ್ಲೇ ಆಗಲಿ ಕೈಯಲ್ಲೇ ಆಗಲಿ ತೆಗಿಬಾರ್ದು, ಪರಕೆಯಿಂದನೇ ತೆಗಿಬೇಕು. ಸೊ ಪರಕೆಯನ್ನು ನಾವು ಲಕ್ಷ್ಮಿ ಅಂತ ಹೇಳ್ತೀವಿ. ಸೊ ನಮ್ಮನೇಲಿರುವಂಥ ದಾರಿದ್ರನ ಆ ಲಕ್ಷ್ಮಿ ಹೊರಗಡೆ ಹಾಕ್ತಾಳೆ ಅಂತ ಹೇಳ್ತಾಳೆ. ಸೊ ಹಾಗಾಗಿ ನಾವು ಪರಕೆಯಿಂದನೇ ಉಪ್ಪನ್ನೆಲ್ಲ ಗುಡಿಸಿ ಹೊರಗಡೆ ಹಾಕಬೇಕು. ಹೊರಗಡೆ ಎಲ್ಲಿ ಹಾಕಬೇಕು ಅಂತ ಹೇಳಿದ್ರೆ, ಜನಗಳು ತುಳಿದೇ ಇರುವಂಥ ಜಾಗಕ್ಕೆ ಹಾಕಬೇಕು. ನೀವು ಅದನ್ನು ಒಂದು ಸ್ವಲ್ಪ ನೋಡಿಕೊಂಡು ಹಾಕಿ, ಜನಗಳು ಎಲ್ಲಿ ಓಡಾಡಲ್ಲ ಅಲ್ಲಿ ನೀವು ಉಪ್ಪನ್ನು ಹಾಕಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ತೆಂಗಿನ ಮರದ ಬುಡಕ್ಕೆ ಹಾಕಿ. ಸೊ ತೆಂಗಿನ ಮರದ ಬುಡ ಕೂಡ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನೀವು ತೆಂಗಿನ ಮರದ ಬುಡಕ್ಕೆ ಹಾಕಿದ್ರೂ ಅಷ್ಟೇ ನಮ್ಮ ಕಷ್ಟ ಪರಿಹಾರ ಆಗುತ್ತೆ. ಈ ರೀತಿಯಾಗಿ ನೀವು ವಾರದಲ್ಲಿ ಎರಡು ದಿನ ಮಾಡ್ಕೊಂಡು ಬಂದರೆ ನಮ್ಮ ಕಷ್ಟಗಳು ಶೇಕಡ 100% ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಅದರಲ್ಲಿ 50% ಕಡಿಮೆ ಆದರೂ ಕೂಡ ನಮಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಸಿಗುತ್ತೆ, ಒಂದು ಉತ್ಸಾಹ ಸಿಗುತ್ತೆ ಜೀವನದಲ್ಲಿ. ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ಕಷ್ಟ ಅಂತ ಇರೋರು ಇದನ್ನು ಪ್ರಯತ್ನ ಪಡಿ. 100% ಆಗಿಲ್ಲ ಅಂದರೂ 50% ಆದರೂ ಹಾಗೇ ಆಗುತ್ತೆ. ಸೊ ಒಂದು ಸಲ ಪ್ರಯತ್ನ ಮಾಡಿ ನೋಡಿ, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮನೇನೂ ಅಷ್ಟೇ ಸ್ನೇಹಿತರೆ,
ಆ ನಾಲ್ಕು ಮೂಲೆಯಲ್ಲಿ ನಾವೇನು ಉಪ್ಪು ಹಾಕ್ತೀವಿ ಆ ಮೂಲೆಗಳು ಯಾವಾಗಲೂ ಖಾಲಿ ಇರಬೇಕು. ಆ ಮೂಲೆಗಳಲ್ಲಿ ಏನೂ ಇಟ್ಟಿರಬಾರ್ದು ಸಾಮಾನುಗಳನ್ನು, ಆ ಮೂಲೆಗಳು ಖಾಲಿನೇ ಬಿಟ್ಟಿರಿ. ಈ ರೀತಿಯಾಗಿ ನೀವು ಮಾಡ್ಕೊಂಡು ಬನ್ನಿ, ನಿಮಗೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಆಗ್ತಾ ಇರುವಂಥ ದುಡ್ಡಿನ ಹಣಕಾಸಿನ ವ್ಯವಹಾರದ ಹೆಚ್ಚು ಕಮ್ಮಿ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಒಂದು ಟ್ರೈ ಮಾಡಿ. ಅದಾದ ನಂತರ ಸ್ನೇಹಿತರೆ, ಉಪ್ಪಿನ ದೀಪ. ಉಪ್ಪಿನ ದೀಪ ಹಚ್ಚೋದು ನಿಮಗೆಲ್ಲ ಈಗಾಗಲೇ ಗೊತ್ತಿದೆ, ನಾನು ಕೂಡ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳಿಂದ. ಯೂಟ್ಯೂಬಲ್ಲಿ ಅಂತೂ ತುಂಬ ಜನ ಯೂಟ್ಯೂಬರ್ಸು ನಿಮಗೆ ಇದನ್ನು ಹೇಳ್ತಾನೆ ಬಂದಿದ್ದಾರೆ, ಉಪ್ಪಿನ ದೀಪ ಹಚ್ಚಿ, ಉಪ್ಪಿನ ದೀಪ ಹಚ್ಚಿ ಅಂತ. ನಾನು ಕೂಡ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಏನಪ್ಪ ಎಲ್ಲರೂ ಹೇಳೋದನ್ನ ಇವಳು ಹೇಳ್ತಾ ಇದ್ದಾಳೆ ಅನ್ಕೋಬೇಡಿ. ಸೊ ಇದನ್ನು ನಾನು ಕೂಡ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ, ಮಾಡಿರೋದನ್ನು ಕೂಡ ನಾನು ನಿಮಗೆ ಸಾಕ್ಷಿಯಾಗಿ ತೋರಿಸಿದ್ದೀನಿ. ಸೊ ನನಗೆ ತುಂಬಾ ಉಪಯೋಗ ಆಗಿದೆ, ನನ್ನ ಎಷ್ಟೋ ಕಷ್ಟಗಳು ಇದರಿಂದ ಪರಿಹಾರ ಆಗಿದೆ. ನೀವು ಕೂಡ ಪ್ರತಿ ಶುಕ್ರವಾರ ಉಪ್ಪಿನ ದೀಪನ ಹಚ್ಚಿ ನಿಮ್ಮ ಕಷ್ಟಗಳನ್ನು, ನಿಮ್ಮ ನೋವುಗಳನ್ನು ಉಪ್ಪಿನ ಮುಂದೆ ಹೇಳ್ಕೊಳ್ಳಿ. ನೀವು ನಿಮ್ಮ ಜೀವನದ ಬದಲಾವಣೆಗಳನ್ನು ಹೇಳ್ಕೊಳ್ಳಿ, ಅದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ನೀವು ಕೂಡ ಉಪ್ಪಿನ ದೀಪ ಹಚ್ಚಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇನ್ನೊಂದು, ನಾವು ಬೇರೆಯವರ ಬಟ್ಟೆ, ಬೇರೆಯವರ ಚಪ್ಪಲಿ ಇದನ್ನೆಲ್ಲ ನಾವು ಹಾಕ್ಕೊಂಡಾಗ ಅವ್ರಿಗಿರುವಂಥ ದರಿದ್ರ, ಅವ್ರಿಗಿರುವಂಥ ಕಷ್ಟ, ನೋವುಗಳು ಎಲ್ಲ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ನಿಜ ಅಂತ ನಂಗೆ ಗೊತ್ತಿಲ್ಲ. ಹಿರಿಯರು ಕೂಡ ಹೇಳ್ತಾರೆ ಬೇರೆಯವ್ರ ಬಟ್ಟೆ ಹಾಕೋಬೇಡ, ಬೇರೆಯವ್ರ ಚಪ್ಪಲಿ ಹಾಕೋಬೇಡ. ಸೊ ಈಗ ನಮಗೆ ಹೆಂಗೆ ಅಂತ ಹೇಳಿದ್ರೆ, ಅವ್ಳ ಚಪ್ಪಲಿ ಚೆನ್ನಾಗಿದೆ ಅಂದರೆ ಹಾಕೊಂಬಿಡ್ತೀವಿ, ಅವ್ರ ಬಟ್ಟೆ ಚೆನ್ನಾಗಿದೆ ಅಂದರೆ. ಫ್ಯಾಮಿಲಿಯಲ್ಲೇ ಇಟ್ಕೊಳ್ಳಿ, ಈಗ ಕಸಿನ್ಸು, ಕೋಸಿಸ್ಟರ್ಸು ಈ ಥರದ್ರಲ್ಲೆಲ್ಲ ಇದ್ದಾಗ ನಾವು ವೇರ್ ಮಾಡಿಬಿಡ್ತೀವಿ. ಸೊ ಆ ಥರ ಕೆಲಸನ ಮಾಡಬೇಡಿ. ಆ ಥರ ಕೆಲಸ ಮಾಡಿದ್ರೆ ನಮಗೆ ದರಿದ್ರ ಜಾಸ್ತಿ ಆಗುತ್ತೆ, ಸಾಲ ಹೆಚ್ಚುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ನೀವು ಮಾಡಿ ಮನೆ ಮುಂದೆ ಬರೋವಂಥ ಸಾಲಗಾರನ್ನು ನಾವು ಕಮ್ಮಿ ಮಾಡ್ಕೋಬೇಕಂದ್ರೆ ನಾನು ಹೇಳಿರೋಂಥ ಪ್ರತಿಯೊಂದು ಪಾಯಿಂಟನ್ನು ಕೂಡ ನೀವು ಪ್ರಯತ್ನ ಪಡಿ. ಇದರಲ್ಲಿ ನಾನೇನು ಫುಲ್ಲು ಎಲ್ಲ ತಿಳ್ಕೊಂಬಿಟ್ಟಿರೋಳಂಗೆ ನನಗೆ ಎಲ್ಲ ಇವು, ನಾನೇನು ಸಾಲನೇ ಇಲ್ಲದಿರೋಳ ಥರ ನಿಮಗೆ ಹೇಳ್ತಾ ಇಲ್ಲ. ನನಗೆ ಆದಷ್ಟು ಕಮ್ಮಿ ಆಗಿದೆ, ನಿಮಗೂ ಕೂಡ ಕಮ್ಮಿ ಆಗಲಿ, ನಿಮಗೂ ಕೂಡ ಇದು ಗೊತ್ತಾಗಲಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಏನನ್ನು ಫಾಲೋ ಮಾಡ್ತಾ ಇದ್ದೀನಿ ನೀವು ಕೂಡ ಫಾಲೋ ಮಾಡಿ, ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಸೊ ಯಾರೂ ಇದನ್ನು ಓವರ್ ಥಿಂಕಿಂಗ್ ಅನ್ಕೋಬೇಡಿ, ಓ ಇವಳೆಲ್ಲ ಗೊತ್ತಿರೋಳಾಗೆ ಹೇಳ್ತಾ ಇದ್ದಾಳೆ ಅಂತ. ಸೊ ನಿಮಗೆ ನಿಮಗೆ ನಾನು ಹೇಳ್ತಾ ಇರೋದು ನಿಜ ಅನಿಸಿದ್ರೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಆದರೆ ಖಂಡಿತವಾಗ್ಲೂ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ, ಹಿರಿಯರು ಹೇಳ್ತಾರೆ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಹೇಳಿ. ಯಾವತ್ತಿದ್ರೂ ಕಷ್ಟ ಮನುಷ್ಯನಿಗೆ ಬರೋದು ಮರಕ್ಕೆ ಬರೋಕ್ಕಾಗಲ್ಲ ಅನ್ನೋದಕ್ಕಿದೆ ಉದಾಹರಣೆ. ಇದು ಸಾಲಗಳನ್ನ ನಾವು ಯಾಕೆ ಮಾಡ್ಕೋತೀವಿ ಅನ್ನೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ದುಡಿತಾ ಇರುವಂಥ ದುಡ್ಡು ನಮಗೆ ಸಾಲದೇ ಬಂದಾಗ ನಾವು ಸಣ್ಣ ಪುಟ್ಟ ವಸ್ತುಗಳಿಗೆ ಆಗಲಿ ಏನಕ್ಕೆ ಆಗಲಿ ಕೈ ಚಾಚಬೇಕಾಗುತ್ತೆ, ಸಾಲ ಮಾಡಬೇಕಾಗುತ್ತೆ. ಈಗ ನಮ್ಮದು ಒಂದು ಅಟ್ಲೀಸ್ಟ್ ಸಂಬಳ ಒಂದು 20,000 ಅಂದ್ಕೊಳ್ಳಿ, ಆ 20,000 ಮೀರಿದ ಖರ್ಚು ನಮಗೆ ಕಮಿಟ್ಮೆಂಟ್ ಜಾಸ್ತಿ ಇದೆ ಅಂತಂದಾಗ ನಾವು ಸಾಲ ಮಾಡಲೇಬೇಕು. ಆ ಸಾಲನ ತೀರಿಸೋದಕ್ಕೆ ನಾವು ಒಂದಲ್ಲ ಒಂದು ಕಡೆ ಕಿತ್ತ ಹಾಕ್ತಾನೆ ಇರ್ತೀವಿ. ಈ ರೀತಿಯಾಗಿ ನಮಗೆ ಸಾಲ ಹೆಚ್ಚುತ್ತೆ ಹೊರತು ನಾವು ಯಾವುದೇ ಮಾಡ್ಕೊಂಡಿರೋದಿತ್ತಲ್ಲ, ಅದು ಸಮಯಕ್ಕೆ ತಕ್ಕಂಗೆ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಗೊತ್ತಿರೋದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಸಾಲಗಳನ್ನ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡ್ಕೊಳ್ಳಿ, ಇರೋದನ್ನು ತೀರಿಸ್ಕೊಳ್ಳೋಕ್ಕೆ ದಾರಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಈ ನಾನು ಹೇಳಿರುವಂಥ ವಿಷಯಗಳು ಉಪಯುಕ್ತವಾಗುತ್ತೆ. ನೀವು ಕೂಡ ಮಾಡಿ, ಎಲ್ಲರೂ ಒಂಥರ ಸಂತೋಷವಾಗಿ, ಖುಷಿಯಾಗಿ, ನೆಮ್ಮದಿಯಾಗಿರಿ ಅಂತ ಹೇಳ್ತೀನಿ. ಸೊ ಇದರಲ್ಲಿ ನಿಮಗೆ ನೆಗೆಟಿವ್ ಥಿಂಕಿಂಗು ಬರ್ಬೋದು, ಬೇರೆ ಉಪ್ಪನ್ನ ಹಾಕಿ ಕಸ ಗುಡಿಸ್ಬಿಟ್ರೆ, ಉಪ್ಪನ್ನ ದೀಪ ಹಚ್ಬಿಟ್ರೆ ಸಾಲ ತಿರೋಗ್ಬಿಡುತ್ತಾ ಅಂತ. ದುಡಿಬೇಕು ಸ್ನೇಹಿತರೆ, ದುಡ್ದು ಅಂದರೆ ಕೆಲವರು ಇದನ್ನು ತಪ್ಪಾಗಿ ಅರ್ಥ ಕೂಡ ಮಾಡ್ಕೋತಾರೆ, ಅವರಿಗೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೀನಿ. ನಾವು ಕಷ್ಟಪಟ್ಟು ದುಡಿತಾ ಇರ್ತೀವಿ. ಇವಾಗ ಮಣ್ಣಲ್ಲಿ ಗಂಡ ಅನ್ನೋರು ದಿನ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಕಷ್ಟಪಟ್ಟು ದುಡಿತಾ ಇರ್ತಾರೆ, ಅವ್ರಿಗೆ ಒಂದು ಸಮಾಧಾನ ಸಿಗಬೇಕು, ಅವ್ರ ಕೈಯಲ್ಲಿ ಆಗದೆ ಇರೋದನ್ನು. ಇವಾಗ ನಾವು ಮನೇಲಿರುವಂಥ ಹೆಂಗಸರ ಕೈಯಲ್ಲಿ ಇದೆಲ್ಲ ಆಗುವಂಥ ಸಣ್ಣ ಪುಟ್ಟ ಹೆಲ್ಪ್ಗಳು ಅವರಿಗೆ ನಾವು ವೈಜ್ಞಾನಿಕವಾಗಿ ಮಾಡೋದನ್ನು ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು. ಈಗ ಅವರು ದುಡಿತಾ ಇದ್ದಾರೆ, ಅವರು ಇವಾಗ ಸಂಪಾದನೆ ಮಾಡಿ ಸಾಲ ತೀರಿಸ್ತಾ ಇದ್ದಾರೆ. ನಾವು ಈ ರೀತಿ ಮಾಡಿ ಈ ಥರ ಮನೆಯಲ್ಲಿ ಯಾವಾಗಲೂ ನೆಗೆಟಿವ್ ಎನರ್ಜಿ ಇರಬಾರ್ದು, ಪಾಸಿಟಿವ್ ಎನರ್ಜಿ ಇರಬೇಕು ಅಂತ ಹೇಳ್ತಾರಲ್ವಾ, ಹಾಗಾಗಿ ಈ ಥರ ಪಾಸಿಟಿವ್ ಎನರ್ಜಿಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದಲ್ವಾ. ಸೊ ನಾವು ಮನೇಲೇ ಇರ್ತೀವಿ, ನಮ್ಮ ಕೈಯಲ್ಲಿ ಆದ ಕರ್ತವ್ಯ ಆಗಂತ ನಾವು ಇದನ್ನು ಕರ್ತವ್ಯ ಅಂತಲೇ ಅನ್ಕೋಬೋದು, ನಮ್ಮ ಕೈಲಾಗಿ ಸಹಾಯನ ನಾವು ಅವರಿಗೆ ಮಾಡ್ಬೋದು. ಆಗ ಅವ್ರಿಗೂ ಕೂಡ ನೆಮ್ಮದಿ ಅನಿಸುತ್ತೆ, ಓ ನಮಗೋಸ್ಕರ ನಮ್ಮ ಹೆಂಡತಿ ಅವರು ಮನೆಯಲ್ಲಿ ಈ ಥರ ಎಲ್ಲ ಮಾಡ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೆ, ಎಲ್ಲವನ್ನು ಕೂಡ ಮಾಡ್ತಾರೆ, ನಾವು ಅವರಿಗೋಸ್ಕರ ಮಾಡಬೇಕು, ದುಡಿಬೇಕು, ಸಾಲ ತೀರಿಸ್ಬೇಕು ಅನ್ನೋದು ಅವ್ರಿಗೂ ಕೂಡ ಬರುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಈ ವ್ಲಾಗ್ ನಿಮಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಬೇರೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ನನ್ನ ಈ ಎಲ್ಲ ವಿಡಿಯೋಗಳನ್ನು ಇದೇ ರೀತಿ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ನಾಳೆ ಹೊಸ ವಿಷಯ ಜೊತೆ ಮತ್ತೆ ಸಿಗ್ತೀನಿ.